ಗುಡ್ ಮಾರ್ನಿಂಗ್. ನಾನಿವಾಗ ಮತ್ತೆ ಮನೆಗೆ ಹೊರಟಿದ್ದೀನಿ. ಮನೆ ಅಲ್ಲಿ ಒಂದೆರಡು ತಿಂಗಳಿಂದ ಒಂದು ರೈಡ್ ಮಾಡಿದ್ದೆ. ಇವಾಗ ಈ ವರ್ಷದ ಕೊನೆ ರೈಡ್ ಮಾಡೋಣ ಅಂತ ಸುಮ್ಮನೆ ಕ್ಯಾಶುವಲ್ ಹೊರಟಿದ್ದೀನಿ. ಹೊರಟಿದ್ದೆ ಏಳಾಯಿತು, ಒಂದು 5 ಗಂಟೆ ಇದೆ ಟಾರ್ಗೆಟ್. ನೋಡ್ಬೇಕು ಹೇಗಿರುತ್ತೆ ಜರ್ನಿ ಅಂತ. ಸುಮಾರು ಕನ್ಫ್ಯೂಷನಲ್ಲಿದೆ ಯಾವ ರೋಡ್ ಹೋಗೋದು ಅಂತ, ಯಾಕಂದರೆ ಎಲ್ಲ ಸುಮಾರು ಸರಿ ಓಡಾಡಿ ಓಡಾಡಿ ಬೋರಾಗಿದೆ. ಆದರೆ ಯಾವುದೇ ಬೇರೆ ಹೊಸ ದಾರಿ ಇಲ್ಲ. 3-4 ಘಾಟಿಗೆ ಎಲ್ಲ ಮುಗಿಸಾಯಿತು. ಅದಕ್ಕೆ ಇವತ್ತು ಮತ್ತೆ ಶೃಂಗೇರಿ ರೋಡಲ್ಲಿ ಹೋಗೋಣ ಅಂದ್ಕೊಂಡಿದ್ದೀನಿ. ನೋಡಬೇಕು, ಬೇಕಂತ ಲೇಟಾಗಿ ಹೊರಟೆ, ಯಾಕಂದರೆ ಬೆಳಗ್ಗೆ ಚಳಿ ಮಂಜು ಸರಿ ಅಂತ ಅದಕ್ಕೆ ನಿಧಾನಕ್ಕೆ ಹೊರಟಿದ್ದೀನಿ. ಇದು ಹಾಸನ್ ಬೈಪಾಸ್, ಫಸ್ಟ್ ಸ್ಟಾಪು 65 ಕಿಲೋಮೀಟರ್ ಕೊಟ್ಟಿದ್ದೀವಿ ಕುಣಿಗಲ್ಲಲ್ಲಿ. ಇವತ್ತು ರೋಡ್ ರಶ್ ಆಗೇ ಇದೆ, ಲಾಂಗ್ ವೀಕೆಂಡ್ ಇರೋದ್ರಿಂದ ಎಲ್ಲ ಜನ ಊರಿಗೆ ಹೊರಟಿದ್ದಾರೆ. ಟೂಬಿಯಲ್ಲಿ ತಿಂಡಿ ಆಯಿತು. ಇವಾಗ ಮುಂದಿನ ಜರ್ನಿ. ಇಡ್ಲಿ ಕಾಸ್ಟ್ಲಿ ಇದೆ ಇಲ್ಲಿ, ಬರೀ ಇಡ್ಲಿ ಒಡೆಗೆ 85 ರೂಪಾಯಿ. ಬೇರೆ ಎಲ್ಲಾದರೂ ನಿಂತ್ಕೋದಾಗಿತ್ತು, ಯಾಕೆ ಯಾವುದು ಹೋಟ್ಲು ಚೆನ್ನಾಗಿರೋ ಸಿಗಲಿಲ್ಲ. ಆಮೇಲೆ ತಿಂಡಿ ಟೈಮಿಂಗ್ ಲೇಟ್ ಆಯಿತು. ಹಾಸನ ಇದು, ಹಾಸನ ಬಂತು. ಇದುವರೆಗೂ ಚೆನ್ನಾಗಿತ್ತು ಜರ್ನಿ. ಬೇಲೂರು ಇನ್ನೊಂದು 5 ಕಿಲೋಮೀಟರ್ ಇದೆ. ಫುಲ್ಲು ಉದ್ದಕ್ಕ ಟ್ರಾಫಿಕ್ ಇದೆ, ಹಿಂದೆ ಏನೋ ಹೋಗ್ತಾ ಇದೆ. ಅದು ಕನ್ನಡ ರಾಜ್ಯೋತ್ಸವ ಏನಾದರೂ ಇದೆಯಾ? ಬೇಲೂರು ಕ್ರಾಸ್ ಮಾಡಿದ್ದೀನಿ. ಇವಾಗ ಮೂಡಿಗೆರೆ ಕಡೆ ಹೋಗ್ತಾ ಇದ್ದೀನಿ. ಮೂಡಿಗೆರೆ ಅಲ್ಲಿಂದ ಕೊಟ್ಟಿಗೆಹಾರ, ಕೊಟ್ಟಿಗೆಹಾರದಿಂದ ಕುದುರೆಮುಖ ಹೋಗೋಣ ಅಂದ್ಕೊಂಡಿದ್ದೀನಿ. ಯಾಕೋ ಇಲ್ಲಿ ಬಂದಮೇಲೆ ಸ್ವಲ್ಪ ಮೈಂಡ್ ಚೇಂಜ್ ಆಯಿತು, ಹಾಗಾಗಿ ಕುದುರೆಮುಖದ ಮೇಲೆ ಹೋಗ್ತೀನಿ ನಾನು. ಕೊಟ್ಟಿಗೆಹಾರ ಬಂತು. ಇಲ್ಲಿ ನನ್ನ ರೈಟ್ ಡಿವಿಯೇಷನ್ ತಗೋತಾ ಇದ್ದೀನಿ. ರೈಟ್ ತಗೊಂಡ್ರೆ ಕುದುರೆಮುಖ, ಸ್ಟ್ರೈಟ್ ಹೋದರೆ ಧರ್ಮಸ್ಥಳ ಚಾರ್ಮಡಿ. ಇಲ್ಲಿ ರೈಟ್ ತಗೊಂಡ. 3 ತಿಂಗಳೇ ನಾನು ಶಾಂತಿ ಪ್ರಸಾದ್ ಮತ್ತು ಸುಧಾಕರ್ ಬಂಡೇಜೆ ಮಾಡಬೇಕಾದ್ರೆ ಈ ಕೊಟ್ಟಿಗೆಹಾರದಲ್ಲಿ ಸುಮಾರು ಹೋಗ್ತಿದ್ವಿ. ಯಾಕಂದರೆ ಇಲ್ಲೇ ಮುಂದೆ ಒಂದು ಬಾಳೂರು ಹ್ಯಾಂಡ್ ಪೋಸ್ಟ್ ಹತ್ರ ಹೋಮ್ಸ್ಟೇಲಿ ಉಳ್ಕೊಂಡಿದ್ವಿ. ಅದರಲ್ಲಿ ತುಂಬ ಟೈಮ್ ಇತ್ತು, ಇಲ್ಲೇ ಕೊಟ್ಟಿಗೆಹಾರದಲ್ಲಿ ಸುಮಾರು ಹೊತ್ತು ಇದ್ವಿ. ಈಗ 1 ಗಂಟೆ ಆಗಿದೆ. ಇನ್ನು ನನ್ನ ತಿಳಿದ ಪ್ರಕಾರ ನಮ್ಮ ಮನೆ ಇನ್ನು 120-130 ಕಿಲೋಮೀಟರ್ ಇದೆ. ಇದುವರೆಗೂ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಸ್ವಲ್ಪ ಸ್ಪೀಡಾಗೇ ಬಂದೆ, ಇನ್ಮೇಲೆ ಹೋಗೋಕ್ಕಾಗಲ್ಲ. ಇನ್ನು
ಒಂದು ರೋಡು ಚೆನ್ನಾಗಿಲ್ಲ, ಎರಡನೇದು ಕರ್ವು ತುಂಬ ಕರ್ವು ಇದೆ ಅಲ್ಲಿ. ಇನ್ಮೇಲೆ ಮನೆಗೆ ಹೋಗೋವರೆಗೂ ಘಾಟ ಇನ್ನು 130 ಕಿಲೋಮೀಟ್ರ್ ಫುಲ್ ಘಾಟಲ್ಲೇ ಹೋಗ್ಬೇಕು. ಇದು ಬಾಳೂರು ಚೆಕ್ ಪೋಸ್ಟ್. ಇದು ನಾವು ಲಾಸ್ಟ್ ಟೈಮು ಬಂಡಜೆಗೆ ಹೋಗಬೇಕಾದ್ರೆ ಇದೇ ಊರಲ್ಲಿ ಸ್ಟೇ ಮಾಡಿದ್ವಿ. ಇಲ್ಲಿ ಹೋಮ್ ಸ್ಟೇ ಇದೆ, ಚೆನ್ನಾಗಿದೆ. ಅದು ಇಲ್ಲಿಂದ ಸೈಟ್ ಹೋದರೆ ಶೃಂಗೇರಿ, ಇಲ್ಲಿ ಲೆಫ್ಟ್ ತಗೊಂಡ್ರೆ ಕುದುರೆ ಮುಖದಿಂದ ಹೊರನಾಡು ಕರ್ಕೊಳ ಹೋಗ್ತೀವಿ. ಸೊ ಹಂಗಾಗಿ ನಾನು ಈ ರೋಡ್ ತಗೋತಿದ್ದೀನಿ, ಯಾಕಂದರೆ ಈ ರೋಡಲ್ಲಿ 4 ವರ್ಷದ ಹಿಂದೆ ಒಂದ್ಸರಿ ರೈಡ್ ಮಾಡಿದ್ದೆ, ಅದಕ್ಕೆ ನೋಡೋಣ ತುಂಬ ದಿವಸ ಆಯಿತು ಅಂತ. ಕಾರಲ್ಲಿ ಸುಮಾರು ಸರಿ ಈಗ ಇತ್ತೀಚೆಗೇನೆ ಆಗಿದೆ, ಆದರೆ ಬೈಕಲ್ಲಿ 4 ವರ್ಷ ಆಯಿತು. ಹಾಗಾಗಿ ಇದು ತುಂಬ ಒಂಥರ ಸಿನಿಕ್ ಇದೆ, ಬಟ್ ಏನಂದರೆ ಫಾಸ್ಟ್ ಹೋಗೋಕ್ಕಾಗಲ್ಲ, ಎಲ್ಲ ಬರೀ ಕರ್ವು ಕರ್ವು ಕರ್ವು. ಆಮೇಲೆ ರೋಡ್ ಅಷ್ಟು ಚೆನ್ನಾಗಿಲ್ಲ, ಕುದುರೆ ಮುಖದ ಒಳಗೆಲ್ಲ ರೋಡ್ ಅಷ್ಟು ಚೆನ್ನಾಗಿಲ್ಲ, ಜಾವಳಿ. ಇಲ್ಲಿ ಇದು ಜಾವಳಿ ಅಂತ, ಇಲ್ಲಿ ಹೇಮಾವತಿ ನದಿ ಉಗಮ ಸ್ಥಾನ ಇದೆ. ಅದು 4 ವರ್ಷದ ಹಿಂದೆ ಮನೆಗೆ ಹೋಗ್ಬೇಕಾದ್ರೆ ಇಲ್ಲಿ ಹೇಮಾವತಿ ಉಗಮ ಸ್ಥಾನ ನೋಡಿಕೊಂಡು ಆಮೇಲೆ ಮನೆಗೆ ಹೋಗಿದ್ದೆ. ಅದು ಒಂಥರ ತುಂಬ ಅಡ್ವೆಂಚರಸ್ ಆಗುತ್ತೆ, ಯಾಕಂದರೆ ತುಂಬ ಅಂದರೆ ತುಂಬ ಮಳೆ ಸಿಗ್ತೀವಿ ನಾವು. ಕುದುರೆ ಮುಖದಲ್ಲಿ ತುಂಬ ಮಳೆ ಬಂದು ಭಾರಿ ಹಿಂಸೆ ಆಗಿತ್ತು. ಯಾರಾದರೂ ಕೊಟ್ಟಿಗೆ ಯಾರು ಸುತ್ತಮುತ್ತಲು ಬಂದರೆ ಹೇಮಾವತಿ ಉಗಮ ಸ್ಥಾನ ನೋಡ್ಬೋದು, ತುಂಬ ಚೆನ್ನಾಗಿದೆ ಜಾಗ. ಅದು ಒಂಚೂರು ಒಳಗಡೆ ಆಫ್ ರೋಡಿಂಗ್ ಇದೆ, 1.5-2 ಕಿಲೋಮೀಟ್ರ್, ತುಂಬ ಚೆನ್ನಾಗಿದೆ, ಒಳ್ಳೆ ಪವಿತ್ರ ಸ್ಥಳ ಇದು, ಟ್ರೈ ಮಾಡ್ಬೋದು. ಎದುರುಗಡೆ ಟೀ ಎಸ್ಟೇಟ್ ಎಷ್ಟು ಚೆನ್ನಾಗಿದೆ. ಈಗ ಈ ಹಳ್ಳಿ ತುಂಬ ಚೆನ್ನಾಗಿದೆ, ಎಲ್ಲ ಫುಲ್ ಸೀಮಿತ ಆಗಿದೆ, ತುಂಬ ದೊಡ್ಡದು ಒಂದು ಎಸ್ಟೇಟ್ ಬೇರೆ ಇದೆ ಇಲ್ಲಿ ಕೆಳಗೂರು ಅಂತ. ಟೀ ಎಸ್ಟೇಟ್ ಇಷ್ಟೊಂದು ರೋಡ್ ಚೆನ್ನಾಗಿತ್ತು, ಇವಾಗ ತುಂಬ ಕೆಟ್ಟೋಗಿದೆ. ತುಂಬ ಕರ್ವ್ಸ್ ಜೊತೆಗೆ ರೋಡ್ ಬೇರೆ ಸರಿ ಇಲ್ಲ. ಎದುರುಗಡೆ ಒಂದು ಟೀ ಎಸ್ಟೇಟ್ ಸಕ್ಕಾಗಿದೆ. ಅದನ್ನ ಕಡಸ 15 ಕಿಲೋಮೀಟ್ರ್ ರೋಡ್ ಹೋಗೋದು, ತುಂಬ ಗುಂಡಿಗಳು ಜಾಸ್ತಿ ಮಳೆಯಿಂದ. ಅದನ್ನ ಇದು ಮಾಡಿಲ್ಲ, ಅವರು ರಿಪೇರಿ ಮಾಡಿಲ್ಲ. ಹೊರನಾಡು 17 ಅಂದರೆ ಕಳಸ 9 ಕಿಲೋಮೀಟ್ರ್ ಇದೆ, 9 ಕಿಲೋಮೀಟ್ರ್. ಇಲ್ಲಿ ಕಳಸದಲ್ಲಿ ಒಳ್ಳೆ ಊಟ ಆಯಿತು, ಊಟ ಮಾಡಿ ಹೋಗ್ತಾ ಇದ್ದೀನಿ. 1.5 ಗಂಟೆ ಆಗಿದೆ ಇಲ್ಲಿಂದ, ಇವಾಗ ಮನೆ ನಾನ್ ಸ್ಟಾಪ್. ಬಟ್ ಏನಂದರೆ ಕುದುರೆ ಮುಖ ಒಂದು 2 ತಿಂಗಳ ಹಿಂದೆ ಬಂದಿದ್ದೆ ಕಾರಲ್ಲಿ, ಅವಾಗ ರೋಡ್ ಅಷ್ಟು ಚೆನ್ನಾಗಿರಲಿಲ್ಲ, ಇವಾಗ ಹಂಗೆ ಇರ್ಬೋದು. ಅದು ಹಳೇ ಓಣಿ ಇದ್ದಂಗೆ ಇದೆ, ಎಲ್ಲ ಉದ್ದಕ್ಕೆ ಒಳ್ಳೆ ಥರ ಕಡೆ ಕಡೆ. ಇದು ಸುಮಾರು ಒಂದು 25 ವರ್ಷದ ಹಿಂದೆ ಒಂದ್ಸರಿ ಬಂದಾಗಲೂ ಹಂಗೆ ಇತ್ತು, ಇವಾಗಲೂ ಹಂಗೆ ಇದೆ. ಅಲ್ಲಲ್ಲಿ ಮನೆಗಳು ಹೊಸ ಚೇಂಜ್ ಆಗಿದೆ, ಆದರೆ ಇದು ಒಂಥರ ಈ ಓಣಿ ಒಂಥರ ಚೆನ್ನಾಗಿದೆ. ಎದುರಿ ಕಾಣಿಸ್ತಾಗಿರೋದು ಕುದುರೆ ಮುಖ ರೇಂಜ್, ಅದು ಈ ಕಡೆ ಟೀ ಎಸ್ಟೇಟ್ ಇದೆ. ನಾವು ಮನೆಗೆ ಯಾರಾದರೂ ಬಂದಾಗ ಅವ್ರಿಗೆ ಹೊರನಾಡು ಕರ್ಕೊಂಬರ್ಬೇಕ ಬಂದಾಗ ಈ ಒಂದು ಜಾಗದಲ್ಲಿ ನಿಂತ್ಬಿಟ್ಟು ಒಳ್ಳೆ ಫೋಟೋಗ್ರಫಿ ಪಾಯಿಂಟ್ ಇದೆ. ನಾರ್ಮಲಿ ಈ ರೋಡಲ್ಲಿ ಓಡಾಡೋರೆಲ್ಲ ಇಲ್ಲಿ ನಿಂತ್ಬಿಟ್ಟು ಹೋಗ್ತಾರೆ. ಇಲ್ಲೇ ಗಣೇಶ ದೇವಸ್ಥಾನ ಇದೆ,
ಹಾಗಾಗಿ ಚೆನ್ನಾಗಿದೆ ಜಾಗ ಇದು. ಟಿ ಎಸ್ ಪೇಟೆ ಈಗ ಮುಂದೆ ಕುದುರೆಮುಖ ಚೆಕ್ ಪೋಸ್ಟ್ ಬರ್ತಾಯಿದೆ. ಇಲ್ಲಿ ಒಂದು ಪಾಸ್ ಕೊಡ್ತಾರೆ, ಪಾಸ್ ತೊಗೊಂಡು 1.5 ಗಂಟೆಯಲ್ಲಿ ನಾವು ಕ್ರಾಸ್ ಮಾಡಬೇಕು, ಇಲ್ಲ ಅಂದರೆ ಫೈನ್ ಹಾಕ್ತಾರೆ. ಇಲ್ಲಿ ಪಾಸ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ, ಇಲ್ಲ ಹೊರಡಬೇಕು. ಇಲ್ಲಿಂದ ಕುದುರೆಮುಖ ರೇಂಜ್ ಇರ್ಬೋದು, ಒಂದು 30-40 ಕಿಲೋಮೀಟರ್ ಇದೆ. 1.5 ಗಂಟೆಯಲ್ಲಿ ಹೋಗ್ಬೇಕು, ಯಾಕಂದರೆ ಮಧ್ಯೆ ಎಲ್ಲೂ ನಿಲ್ಸೋ ಆಗಿಲ್ಲ. ಇಲ್ಲಿ ನಾವು 2 ಸಾರಿ ಸೈಕ್ಲಿಂಗ್ ಮಾಡಿದ್ದೀವಿ, 2 ಸಾರಿ ಸೈಕ್ಲಿಂಗು. ಬೈಕಲ್ಲೂ 1-2 ಸಾರಿ 3 ಸಾರಿ ಬಂದಿದ್ವಿ, ಬಟ್ ಲಾಸ್ಟ್ ಅಂದರೆ 1 ವರ್ಷದಿಂದೆ ಅದು ಸೋಲೋನೇ ಇತ್ತು. ರೋಡ್ ತುಂಬ ಕೆಟ್ಟಾಗಿದೆ, ಇಲ್ಲ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. 3-4 ವರ್ಷದಿಂದ ಹಂಗೆ ಇದೆ ರೋಡ್ ಕಂಡೀಷನ್, ಏನೂ ಇಂಪ್ರೂವ್ ಇಲ್ಲ. ಮಳೆ ಜಾಸ್ತಿ ಬೀಳೋದ್ರಿಂದ ಅವರು ಸುಸ್ತಾಗೋದಿಲ್ಲ. ರೋಡು ಹಂಗೆ ಹೋಗೋದಾಗಿತ್ತು, ಏನಾದ್ರು ಸ್ವಲ್ಪ ಚೇಂಜ್ ಇರಲಿ. ಈ ರೋಡಲ್ಲಿ ಹೋಗಿ ಜಾಸ್ತಿ ವರ್ಷ ಆಗಿತ್ತು ಅಂತ ಈ ಕಡೆ ಬಂದೆ ನಾನು. ಇದು ಕುದುರೆಮುಖ ಟೌನ್ಶಿಪ್. ಇದು ಟೌನ್ಶಿಪ್ ಅಂದರೆ ಆವಾಗ ಗಣಿಗಾರಿಕೆ ನಡಿಬೇಕಾದ್ರೆ ಇದು ಊರಾಗಿತ್ತು, ಇದು ಟೌನ್ಶಿಪ್. ಇವಾಗ ಏನೆಲ್ಲ ಹಾಳಾದ ಮನೆಗಳು, ಕ್ವಾರ್ಟರ್ಸು, ಪೆಟ್ರೋಲ್ ಬಂಕು ಎಲ್ಲ ಇದೆ. ಇವಾಗ ಏನೂ ಇಲ್ಲ, ಅಂದರೆ ಕೆಲವರು ಇದ್ದಾರೆ, ಅವರು ಸೆಕ್ಯೂರಿಟಿ. ಆಮೇಲೆ ಕೆಲವರು ಇಲ್ಲೇ ಸೆಟ್ಲ್ ಆಗಿರೋಂಥ ಹಳ್ಳಿ ಇದೆ. ಇದು ಸರ್ಕಲ್ ಇದೆ, ಈ ಕಡೆ ಲೆಫ್ಟು ಮತ್ತು ರೈಟ್ ಇಲ್ಲೆಲ್ಲ ಅಲ್ಲೆಲ್ಲ ಗಣಿಗಾರಿಗೆ ನಡೀತಿತ್ತು ಅಂತ ಕಾಣುತ್ತೆ. ನಾನು ಈ ಕಡೆ ಬಂದಾಗಿಂದ ನಮಗೆ ನೆನಪಿಲ್ಲ, ಆವಾಗಿಂದ ಹಂಗೆ ಇದೆ. ಕುದುರೆಮುಖ ಟೌನ್ಶಿಪ್ ರೋಡ್ ಮಾತ್ರ ವರಸ್ಟಾಗಿದೆ, ಏನೇನೂ ಚೆನ್ನಾಗಿಲ್ಲ. ಲೆಕ್ಕ ಡ್ಯಾಮ್ ಇದೆ. ಇದು ಲೆಕ್ಕ ಡ್ಯಾಮ್ ಅಂದರೆ ಆ ಕಾಲದಲ್ಲಿ ಫ್ಯಾಕ್ಟ್ರಿ ಎಲ್ಲ ವೇಸ್ಟೇಜ್ ಬರುತ್ತಲ್ಲ, ಅದನ್ನ ಡ್ಯಾಮ್ ಥರ ಇಲ್ಲಿ ಇಳಿಸ್ಬಿಟ್ಟು ಆಮೇಲೆ ಅದನ್ನು ಮುಂದೆ ನೀರು ಕಾಡಿಗೆ ಬಿಡ್ತಾ ಇತ್ತು. ಹಂಗಾಗಿ ಇದು ಲೆಕ್ಕ ಡ್ಯಾಮ್. ಇದು ಮೊದಲು ಜನರಿಗೆಲ್ಲ ಒಳಗೆ ಎಂಟ್ರಿ ಇತ್ತು, ಈಗ ಒಂದು 4-5 ವರ್ಷದಿಂದ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿಂದ ರೈಟಲ್ಲಿ ಒಳಗೆ ಹೋಗ್ಬೇಕು, ಇಲ್ಲಿಂದ ಒಳಗೆ ಹೋಗ್ಬೇಕು. ಎಲ್ಲ ಗೇಟ್ ಹಾಕಿದ್ದೆ, ಪ್ರವೇಶವಿಲ್ಲ ಅಂತಂದರೆ ಬೋರ್ಡ್ ಬೇರೆ ಆಗ್ತದೆ. ಮೊದಲು ಇಲ್ಲಿ ಲೆಫ್ಟ್ ಸೈಡಲ್ಲಿ ಮುಂದೆ ಭಗವತಿ ನೇಚರ್ ಕ್ಯಾಂಪ್ ಅಂತ ಇದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಕ್ಯಾಂಪ್ಗಳಿದೆ ಇಲ್ಲಿ. ಇಲ್ಲಿ ಅವರು ನಿಮಗೆ ಒಂದು ಸ್ಟೇಗೆ 3,500 ಏನೋ ಪರ್ ಪರ್ಸನ್ ಮಾಡ್ತಾರೆ, ಟ್ರೆಕ್ಕಿಂಗು ಮತ್ತು ಸ್ಟೇ ಊಟ ಟೆಂಟಲ್ಲಿ. ಸೊ JLR ಜಂಗಲ್ ಲಾಡ್ಜ್ ರೆಸಾರ್ಟ್ ಇದೆ ಭಗವತಿ, ಅವ್ರು ತಗೊಂಡಾಗಿಂದ ತುಂಬ ಕಾಸ್ಟ್ಲಿ ಆಗಿದೆ. ಮೊದಲು ಗೌರ್ಮೆಂಟ್ ಮೇಂಟೈನ್ ಮಾಡ್ತಿತ್ತು, ಅವಾಗ ಕಡಿಮೆ ಇತ್ತು. ಇವಾಗ 3,000 ಚಿಲ್ಲರೆ ಏನಾಗಿದೆ ವೆಬ್ಸೈಟಲ್ಲಿ ನೀವು ಬುಕ್ ಮಾಡ್ಬೋದು.
ಅದ್ರಲ್ಲಿ ಬೋರ್ಡ್ ಹಾಕಿದಾರೆ ನೋ ಪಾರ್ಕಿಂಗ್ ಅಂತ, ಅದ್ರ ಜನ ನಿಲ್ಲಿಸ್ತಾ ಇದ್ದಾರೆ. ಕೋತಿಗಳಿಗೆ ಎಲ್ಲ ಊಟ ಹಾಕ್ತಾ ಇದಾರೆ, ಅವೆಲ್ಲ ರೋಡಲ್ಲಿ ಕುತ್ಕೊಂಡು ಕಾಯ್ತಾ ಇದ್ದಾರೆ. ಜನ ಅರ್ಥನೇ ಮಾಡ್ಕೊಳಲ್ಲ, ಕೋತಿದೆಲ್ಲ ಆರೋಗ್ಯ ಹಾಳು ಮಾಡ್ತಾ ಇದ್ದಾರೆ. ಅವ್ರು ಏನೋ ಒಂದು ಬಿಸ್ಕೆಟ್ ಏನೋ ಕೊಟ್ಟು ಉಪಚಾರ ಮಾಡ್ತಾ ಇದೀವಿ ಅಂತ ತಿಳ್ಕೊಳ್ತಾರೆ. ಆದರೆ ಪಾಪ ಅದ್ರ ಆರೋಗ್ಯ ಹಾಳಾಗಿ ಅದರ ಆಯುಷ್ ಕಡಿಮೆ ಮಾಡ್ತಾ ಇದ್ದಾರೆ. ಕುದುರೆ ಮುಖ ಮಳೆಗಾಲದಲ್ಲೇ ನೋಡಬೇಕು. ಮಳೆಗಾಲದಲ್ಲೆಲ್ಲ ಇಲ್ಲೆಲ್ಲ ಫುಲ್ ಫಾಗ್ ಇರುತ್ತೆ, ಮಳೆ ಸುರಿತಾ ಇರುತ್ತೆ, ಆ ಕಡೆ ಈ ಕಡೆ ನೀರು ಹರಿತಾ ಇರುತ್ತೆ, ತುಂಬ ವೈಲ್ಡ್ ಆಗಿರುತ್ತೆ, ಭಯ ಆಗುತ್ತೆ. ಟೂ ವೀಲರಲ್ಲಿ ಬರಬೇಕಾದ್ರೆ ಭಯ ಆಗುತ್ತೆ. ಮತ್ತು ಬೇಸಿಗೆಲ್ಲ ಫುಲ್ ತಣ್ಣಗೆ ಎ ಸಿ ಗಾಳಿ ಥರ ಇದೆ. ಸ್ವಲ್ಪ ಮುಂದೆ ಹೋದ್ಮೇಲೆ ಇಲ್ಲಿ ರೈಟ್ ಸೈಡ್ಗೆ ಹನುಮನಗುಡ್ಡಿ ಫಾಲ್ಸ್ ಬರುತ್ತೆ, ಅದೂ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇದೇ ನೋಡಿ, ಇದೇ ಹನುಮನಗುಡಿ ಫಾಲ್ಸ್ ಮುಚ್ಚಿಬಿಟ್ಟಿದ್ದಾರೆ. ಸೂತನಬ್ಬಿ ಮತ್ತು ಹನುಮನಗುಡಿ ಎರಡೂ ಒಂದೇ ಮುಚ್ಚಿಬಿಟ್ಟಿದ್ದಾರೆ. ಇದು ಎಸ್ ಕೆ ಬಾರ್ಡ್ರ್, ಇದು ಅಂದರೆ ಶೃಂಗೇರಿ ಕಾರ್ಕಳ ಬಾರ್ಡ್ರ್. ಇದು ಇಲ್ಲಿ ರೈಟ್ ಸೈಡ್ ಹೋದರೆ ಶೃಂಗೇರಿಗೆ ಹೋಗ್ತೀವಿ, ಸ್ಟ್ರೈಟ್ ಹೋದರೆ ಕಾರ್ಕಳ. ಇದು ತುಂಬ ಫೇಮಸ್ ಇದೆ ಎಸ್ ಕೆ ಬಾರ್ಡರ್ ಅಂತಾರೆ. ಆಲ್ಮೋಸ್ಟ್ ಕೊಟ್ಟಿಗೆಹಾರದಿಂದ ಇಲ್ಲಿಗೆ ಬರೋವರೆಗೂ ರೋಡ್ ಕಂಡೀಷನ್ ಮಾತ್ರ ವರ್ಸ್ಟ್ ಆಗಿದೆ. ಅಲ್ಲಲ್ಲಿ ಸ್ವಲ್ಪ ಬಿಟ್ಟರೆ ಎಲ್ಲ ಹಂಗೆ ಇದೆ. ಇವಾಗ ಇಲ್ಲಿಂದ ರೋಡ್ ಚೆನ್ನಾಗಿದೆ, ಇದು ಇನ್ನು ಡೌನ್ ಇದು. ಕೆಳಗೆ ಹೋದ್ರೆ ಬಜ್ಗೋಳಿ, ಬಜ್ಗೋಳಿಂದ ಕಾರ್ಕಳ ಅಂತ ಮುನಿಯಾರು. ಫಾರೆಸ್ಟ್ ಮುಗಿತು, ಮುಂದೆ ಚೆಕ್ ಪೋಸ್ಟ್ ಬರುತ್ತೆ. ಚೆಕ್ ಪೋಸ್ಟಲ್ಲಿ ಆ ಚೀಟಿ ಅವ್ರಿಗೆ ಕೊಡ್ತು, ಮುಂದೆ ಅವ್ರಿಗೆ ಚೀಟಿ ಕೊಡಬೇಕು. ಚೀಟಿ ಕೊಟ್ಟೆ, ಈಗ ಮುಂದೆ ಪ್ರಯಾಣ. ಕುದುರೆಮುಖ ಎಕ್ಸಿಟ್ ಆದಮೇಲೆ ಇಲ್ಲೊಂದು ಹಳ್ಳಿ ರೂಟ್ ತಗೊಂಡಿದ್ದೀನಿ. ಸ್ಟ್ರೈಟ್ ಹೋದರೆ ಬಜ್ಗೋಳಿ ಕಾರ್ಕಳ ಹಂಗೆ ಹೋಗೋದಾಗಿತ್ತು. ಹೇಗೂ ಟೂ ವೀಲರ್ ಅಲ್ಲ, ಈ ಕಡೆ ಸ್ವಲ್ಪ ರೋಡ್ ಚಿಕ್ಕದು ಆದರೂ ಓಕೆ, ಮ್ಯಾನೇಜಬಲ್. ಆಮೇಲೆ ಸ್ವಲ್ಪ ಶಾರ್ಟ್ಕಟ್ ಆಗುತ್ತೆ, ಹಾಗಾಗಿ ಈ ಕಡೆ ಬಂದಿದ್ದೀನಿ. ಇದು ಕಾಡ್ ರೋಡು, ಚೆನ್ನಾಗಿದೆ. ಇಲ್ಲೂ ನಾವು ಸೈಕ್ಲಿಂಗ್ ಮಾಡಿದ್ವಿ. ಫೈನಲಿ ಮನೆ ಬಂತು. ಆಲ್ಮೋಸ್ಟ್ 11 hours ಜರ್ನಿ ಆಯ್ತಿದ್ದು. ಕುದುರೆಮುಖ ರೂಟ್ ತಗೊಂಡಿರೋದ್ರಿಂದ 2 ಗಂಟೆ ಲೇಟು. ಆಮೇಲೆ ಅಲ್ಲಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬಂದೆ, ಹಾಗಾಗಿ 11 hours ಸದ್ಯ ಕತ್ಲಾಗ ಮುಂಚೆ ಮನೆಗೆ ಬಂದೆ. ಥ್ಯಾಂಕ್ ಯು.